ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಬಸ್ ಪಾಸ್ ಬಗ್ಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದೇನಿದೆ ಅಂತ ವಿಡಿಯೋ ಸಂಪೂರ್ಣ ತಿಳಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆಯವರೆಗೆ ನೋಡೋಕ್ಕೆ ಟ್ರೈ ಮಾಡಿ. ಹಾಗೆ ನಿಮ್ಗೆ ಇಷ್ಟಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಗೌರ್ಮೆಂಟ್ ಆಫ್ ಕರ್ನಾಟಕದ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಬಗ್ಗೆ ಒಂದು ಖುಷಿ ವಿಷಯನ ಕೊಟ್ಟಿದ್ದಾರೆ. ಹಾಗೆ ವಿದ್ಯಾರ್ಥಿಗಳು, ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಬಸ್ ಪಾಸ್ ಬಗ್ಗೆ ಅಪ್ಡೇಟ್ಗಳನ್ನ ನೀಡಿ ನೀಡಿ ಅಂತ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಬಸ್ ಪಾಸ್ ಅಪ್ಡೇಟ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಅಫಿಷಿಯಲ್ ಆಗಿ ಏನು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಏನು ಖುಷಿ ವಿಷಯ ಅಂತ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋಂಗೆ BMTC ಬೆಂಗಳೂರು ಮೆಟ್ರೋ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ವತಿಯಿಂದ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವತಿಯಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಸಂಸ್ಥೆ ಸಾಮಾನ್ಯ ಸೇವೆಗಳಲ್ಲಿ ಪ್ರಯಾಣಿಸಲು ಅವಕಾಶ ಕಲ್ಪಿಸಿರುವ ಬಗ್ಗೆ ಪರ್ಮಿಷನ್ ಫಾರ್ ದಿ ಸ್ಟೂಡೆಂಟ್ಸ್ ಟು ಟ್ರಾವೆಲ್ ಇನ್ BMTC ಆರ್ಡಿನರಿ ಸರ್ವಿಸಸ್ ಅಂತ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಲೇಟೆಸ್ಟ್ ಆಗಿರೋದು ಅಪ್ಡೇಟ್. October 23ಕ್ಕೆ ಇವರು ಮೆನ್ಷನ್ ಮಾಡಿದ್ದಾರೆ, ಹಾಗೆ ಅದರ ಬಗ್ಗೆ ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ. ಏನಂತಂದ್ರೆ, ವಿದ್ಯಾರ್ಥಿಗಳು ಸಂಸ್ಥೆ ಸಾಮಾನ್ಯ ಸೇವೆಗಳಲ್ಲಿ ಪ್ರಯಾಣ ಮಾಡಲಿಕ್ಕೆ ಅವ್ರಿಗೊಂದು ಅವಕಾಶವನ್ನು ಕಲ್ಪಿಸಿದೆ. ಎಲ್ಲಿವರಿಗೆ ಅವಕಾಶ ಕಲ್ಪಿಸಿದೆ ಅಂತಲೂ ಕೂಡ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ವಿದ್ಯಾರ್ಥಿಗಳು ಸಂಸ್ಥೆಯ ಸಾಮಾನ್ಯ ಸೇವೆಗಳಲ್ಲಿ ದಿನಾಂಕ 30/11/2021ರವರೆಗೆ ಪ್ರಯಾಣಿಸಲು ಅವಕಾಶ ಕಲ್ಪಿಸಲಾಗಿದೆ. ಅಂದರೆ ಅರ್ಥ, November 30ವರೆಗೂ ಕೂಡ ಅವರು ಯಾವುದೇ ಕೋರ್ಸ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದರೂ ಕೂಡ BMT ಬಸ್ ಪಾಸ್ಗಳಲ್ಲಿ ಅವರು ಫೀ ರಿಸಿಪ್ಟ್ನ ತೋರಿಸಿ ಅಥವಾ ಅವ್ರ ಶಾಲಾ ಕಾಲೇಜಿನ ಐ ಡಿ ಕಾರ್ಡ್ನ ತೋರಿಸಿ ಅವರು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ಬೋದು ಅಂತೇಳಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಫ್ರೆಂಡ್ಸ್, ನೋಡಿ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. 1ರಿಂದ 10ನೇ ತರಗತಿ PUC ಓದ್ತಾ ಇದ್ರೆ, ITI ಓದ್ತಾ ಇದ್ರೆ, ಡಿಪ್ಲೊಮಾ ವೃತ್ತಿಪರ ಡಿಗ್ರಿ ಓದ್ತಾ ಇದ್ರೆ, ಪ್ರೊಫೆಷನಲ್ ಕೋರ್ಸ್ಗಳನ್ನ ಓದ್ತಾ ಇದ್ರೆ, ಮೆಡಿಕಲ್ ಓದ್ತಾ ಇದ್ರೆ, ಇಂಜಿನಿಯರಿಂಗು, ಡೆಂಟಲು, ಯೂನಿಯನ್ ಪಾಲಿಟೆಕ್ನಿಕ್ ಯೂನಿಯನ್ ಕಾಲೇಜಿನಲ್ಲಿ ಓದ್ತಾ ಇದ್ದ PhD ವಿದ್ಯಾರ್ಥಿಗಳು ಕೂಡ 2021-22ನೇ ಸಾಲಿನ ಶಾಲಾ ಕಾಲೇಜಿನ ಶುಲ್ಕ ರಸೀದಿ ಅಂದರೆ ಫೀ ರಿಸಿಪ್ಟು ಅಥವಾ ಶಾಲಾ ಕಾಲೇಜಿನ ಗುರುತಿನ ಚೀಟಿಯೊಂದಿಗೆ ದಿನಾಂಕ 30/11/2021ರವರೆಗೆ ಪ್ರಯಾಣ ಕಳಿಸ್ಬಿಟ್ಟಿದೆ, ನಾವು ಅವಕಾಶ ಕಲ್ಪಿಸಿದ್ದೀವಿ ಅಂತ ಕೊಟ್ಟಿದ್ದಾರೆ. ಒಂದು ವೇಳೆ ನಿಮಗೆ ಏನಾದರೂ ದೂರುಗಳು ಇದ್ದಲ್ಲಿ ಇದ್ರ ಬಗ್ಗೆ ಮಾಹಿತಿ ಹೆಚ್ಚಿಗೆ ಬೇಕಾಗಿತ್ತಂದರೆ 0800-222-4837ಗೆ ಸಂಪರ್ಕ ಮಾಡ್ಬೋದು ಅಂತೇಳಿ ಅಫಿಷಿಯಲ್ ಆಗಿ ಒಂದು ಟ್ವೀಟ್ನ ಕೂಡ ಮಾಡಿದ್ದಾರೆ. ಫ್ರೆಂಡ್ಸ್, ಬೆಂಗಳೂರು ಮೆಟ್ರೋ ಪೊಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ವತಿಯಿಂದ. ಅದರ ಜೊತೆಗೆ ನೋಡಿ ಇಲ್ಲಿ ಪರ್ಮಿಟಿಂಗ್ ಸ್ಟೂಡೆಂಟ್ ಟು ಟ್ರಾವೆಲ್ ಇನ್ BMTC ಆರ್ಡಿನರಿ ಸರ್ವಿಸಸ್ ಸ್ಟೂಡೆಂಟ್ಸ್ ಆಫ್ 1st ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ PUC 11+12 ITI ಡಿಪ್ಲೊಮಾ ಡಿಗ್ರಿ ಮಾಸ್ಟರ್ ಡಿಗ್ರಿ ಪ್ರೊಫೆಷನಲ್ ಟೆಕ್ನಿಕಲ್ ಆ್ಯಂಡ್ ಮೆಡಿಕಲ್ ಸ್ಟೂಡೆಂಟ್ಸ್ ಯೂನಿಯನ್ ಕಾಲೇಜ್ ಸ್ಟೂಡೆಂಟ್ಸ್ PhD ಕ್ಯಾನ್ ಟ್ರಾವೆಲ್ ಫ್ರಮ್ ರೆಸಿಡೆನ್ಸ್ ಟು ದೇರ್ ಸ್ಕೂಲ್ ಆರ್ ಕಾಲೇಜ್ ಬೈ ಪ್ರೊಡ್ಯೂಸಿಂಗ್ ದ ಕರೆಂಟ್ ಇಯರ್ ಸ್ಕೂಲ್ ಆರ್ ಕಾಲೇಜ್ ಫೀ ಪೇಯ್ಡ್ ರಿಸಿಪ್ಟ್ ಆರ್ ಸ್ಕೂಲ್ ಆರ್ ಕಾಲೇಜ್ ಐಡೆಂಟಿಟಿ ಕಾರ್ಡ್ ಅಪ್ ಟು 30/11/2021. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ 0800-222-4837 ಆರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ವಾಟ್ಸಪ್ ನಂಬರ್ 7760-99-1212. ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಕೂಡ ಏನಂದರೆ ಸ್ಟೂಡೆಂಟ್ ಬಸ್ ಪಾಸ್ ಬಗ್ಗೆ ಬಂದಿರತಕ್ಕಂಥ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಇದೆ. ಹಾಗೆ ಇದು ಖುಷಿ ವಿಷಯ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳು ಇದರ ಪ್ರಯೋಜನ ಕೂಡ ಪಡ್ಕೋಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಲೇಟೆಸ್ಟ್ ಆಗಿರೋ ಅಪ್ಡೇಟ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ತಿಳಿಸಿದಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತದೆ, ಒಂದು ವೇಳೆ ಏನಾದರೂ ನಿಮಗೆ ಅನಿಸಿಕೆಗಳಿದ್ದಪ್ಪ ಅಂದರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.